ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಐ ಥಿಂಕ್ ಪ್ರತಿ ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ದೇ ಆರ್ ಶೇರಿಂಗ್ ಸೋ ಮೆನಿ ಸ್ಟೋರೀಸ್. ಬಟ್ ಮೊದಲನೇದಾಗಿ ಥ್ಯಾಂಕ್ ಯು ರಿಷಬ್ ಆ್ಯಂಡ್ ರಕ್ಷಿತ್ ಫಾರ್ ಲಾಂಚಿಂಗ್ ದ ಟ್ರೇಲರ್. ಉಳಿದವರು ಕಂಡಂತೆಯಿಂದ ಹಿಡಿದು ಕಾಂತಾರವರೆಗೂ ಕನ್ನಡ ಸಿನಿಮಾನ ಒಂದು ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿದ್ದು ಇವರು. ಆ್ಯಂಡ್ ಈಗ ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗರು ಈ ಸಿನಿಮಾನ ಪರಂಬ ಸ್ಟುಡಿಯೋಸ್ ಪ್ರೆಸೆಂಟೆಡ್ ಇಟ್. ಅದಾಗಲಿ ಆಚಾರ ಆಗಲಿ ಅಥವಾ ಕೌಸಲ್ಯ ಸುಪ್ರಜಾರಾಮ, ಜುಲೈ ತಿಂಗಳಲ್ಲಿ ಹೆಣ್ಮಕ್ಕಳು, ನಮ್ಮಮ್ಮ ರೀಸೆಂಟಾಗಿ ಥಿಯೇಟ್ರಿಗೆ ಹೋಗಿದ್ರು ಒಟ್ಟಿಗೆ, ಅಂದರೆ ಅಮ್ಮನ ವಯಸ್ಸವರು, ಐ ಮೀನ್ ನಮ್ಮ ಅಜ್ಜಿ ವಯಸ್ಸವರು ಎಲ್ಲ ಸಿನಿಮಾ ನೋಡ್ತಾ ಇದ್ದಾರೆ. ಈ ಥರ ಹೆಂಗಸರು ಸಿನಿಮಾ ಥಿಯೇಟ್ರಿಗೆ ಬಂದರೆ ಕನ್ನಡ ಸಿನಿಮಾ ಗೆಲ್ತಾ ಇದೆ ಅಂತ ಐ ಮೀನ್ ವಿ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್. ಅದಕ್ಕೆ ಕಾರಣ ಪರಮ ಸ್ಟುಡಿಯೋಸ್ ಆಗಲಿ ಅಥವಾ ರಾಜ್ ಅವರು ಒಂದು ಮೊಟ್ಟೆ ಮಾಡಿದಾಗ ಬೇರೆ ಬೇರೆ ಥರದ ಸಿನಿಮಾ, ಬೇರೆ ಬೇರೆ ಥರದ ಕಲೆ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದಾಗ ನಮ್ಮ ಕನ್ನಡ ಸಿನಿಮಾ, ಇವಾಗ ಶ್ರಾವಣ ಹಬ್ಬ ಸೀಸನ್ ಶುರು ಆಗಿದೆ, ನಮ್ಮ ಕನ್ನಡ ಸಿನಿಮಾ ಹೀಗೆ ಒಂದು ಹುಮ್ಮಸ್ಸು ಈ ಎನರ್ಜಿ ಇದ್ದರೆ ರಕ್ಷಿತ್ ಅವರ ಸಪ್ತಸಾಗರನೂ ಬರ್ತಾ ಇದೆ. ಟೋಬಿ ಜೊತೆ ಎಲ್ಲ ಕನ್ನಡ ಸಿನಿಮಾನೂ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು ರಾಜ್ ಫಾರ್ ಟ್ರಸ್ಟಿಂಗ್ ಮೀ ವಿತ್ ಸಾವಿತ್ರಿ. ತುಂಬ ಪ್ರೀತಿಯಿಂದ ಬರೆದಿರೋ ಒಂದು ಕ್ಯಾರೆಕ್ಟರ್ ಇದು. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಅ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್. ಅಷ್ಟೇ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.